ಪ್ರೇರಣಾ ದಿನ ಅಂತ ಎಲ್ಲ ಕಡೆ ಆಚರಿಸ್ಬೇಕು ಅಂತ ಹೇಳಿ ಒಂದು ರಾಷ್ಟ್ರೀಯ ಅಧ್ಯಕ್ಷ ಆಡಳಿತ ಪ್ರದೇಶದಂತೆ ಇವತ್ತು ಆಚರಿಸ್ತಾ ಇದ್ದೀವಿ. ಆ ಕಾರ್ಯಕ್ರಮಕ್ಕೆ ನಮ್ಮ ನಿಮ್ಮೆಲ್ಲ ನಾಯಕರು ಹಾಗೂ ಕಾನೂನು ಮತ್ತು ಸಂಸದೀಯ ಸಮಿತಿಯ ಸಚಿವರು ಅಂತ ಸನ್ಮಾನ ಸಿದ್ದೇಶ್ ಮಾಡ್ತಿರೋದಂಥವರಿಗೆ ನಾನು ಸ್ವಾಗತವನ್ನು ಕೊಡ್ತೇನೆ. ಎಲ್ಲರಿಗೂ ನಾನು ಸ್ವಾಗತವನ್ನು ಕೊಡ್ತೇನೆ. ಈಗ ಎಲ್ಲ ಕಾರ್ಯಕರ್ತ ಬಂಧುಗಳೇ, ಇವತ್ತೇನು ಭಾರತೀಯ ಜನತಾ ಪಕ್ಷ ಇದೆ, ಭಾರತೀಯ ಜನಸಂಘ ಅಂತೇಳಿ ಸಂಘಟನಾತ್ಮಕವಾಗಿ ಆರಂಭ ಆದಂತಹ ಒಂದು ಸಂಘಟನೆ. ಈ ಸಂಘಟನೆಗೆ ಬಹಳ ನಿಲ್ಲುವಂತ ಹೋರಾಟಗಳನ್ನ ಮಾಡಿಕೊಂಡು ಒಬ್ಬೊಬ್ಬರೇ ಓಡಾಡಿಕೊಂಡು ಜನಸಂಘನ ಕಟ್ಟಬೇಕು ಅಂತೇಳಿ ಬಹಳ ಶ್ರಮ ಪಡ್ತಿದ್ದಂತ ಕಾಲದಲ್ಲಿ ಅಮಾಯಕರು ಅಥವಾ ಕಿರಿಗೇಡಿಗಳು ಅವ್ರನ್ನ ಕೊಲೆ ಮಾಡಿ ಇಡೀ ಶರೀರನ ಒಂದು ಚೀಲಕ್ಕೆ ತುಂಬಿ ರೈಲ್ವೆ ಸ್ಟೇಷನ್ಲಿ ಇಟ್ಟು ಹೋಗ್ತಾರೆ. ಹಾಗಾಗಿ ಅವರು ಇವತ್ತು ಪತ್ತೆ ಆದಂಥ ದಿನ. ಆ ಶರೀರ ಕೂಡ ಗುರುತು ಮಾಡಲಾರದಷ್ಟು ತುಂಡು ತುಂಡು ಮಾಡಿ ಅವರನ್ನು ಹತ್ಯೆ ಮಾಡಿರ್ತಾರೆ. ಹಾಗಾಗಿ ಅವರು ಇಡೀ ಜೀವನವನ್ನು ಈ ಸಂಘಟನೆಗೋಸ್ಕರ ತ್ಯಜಿದ್ದಾರೆ. ಅವರ ಎಲ್ಲರ ಬಲಿದಾನದಿಂದಾಗಿ ಇವತ್ತು ರಾಷ್ಟ್ರದಲ್ಲಿ ಭಾರತೀಯ ಜನತಾ ಪಕ್ಷ ಚೆನ್ನಾಗಿ ಬೆಳೀಲಿಕ್ಕಾಗಿದೆ. ಹಾಗಾಗಿ ಮೂಲ ಪುರುಷರನ್ನು ಸ್ಮರಣೆ ಮಾಡ್ಕೋಬೇಕಾದ್ದು ಅವರು ಮಾಡಿರುವಂಥ ಬಲಿದಾನ ನಾವು ನೀವೇ ನಿಮಿಷ ಯೋಚನೆ ಮಾಡಬೇಕಂತ ಪಕ್ಷದ ಫಲಾನುಭವಿಗಳಾದ ನಮ್ಮೆಲ್ಲರ ಕರ್ತವ್ಯ ಅಂತ ಹೇಳ್ತಾ ಅವ್ರಿಗೆ ಆತ್ಮಶಾಂತಿ ಸಿಗಲಿ. ಅವರೇನು ಈ ಸಂಘಟನೆಯನ್ನು ಆರಂಭ ಮಾಡಿದ್ರು, ಇದು ಇನ್ನೂ ಎತ್ತರಕ್ಕೆ ಬೆಳೀಲಿ. ಪಕ್ಷದಲ್ಲಿರೋರು ಯಾವಾಗಲೂ ಅವರು ಹೊಣೆಯಾಗಿರೋದು. ಈ ದಿನ ದೀನ್ ದಯಾಳ ಉಪಾಧ್ಯಾಯರ ಸಮರ್ಪಣಾ ದಿನ. ಈ ಸಂದರ್ಭಕ್ಕೆ ನಮ್ಮ ನೆಚ್ಚಿನ ಜನಪ್ರಿಯ ಮಾನ್ಯ ಸಚಿವರು ಈ ಸಭೆಯಲ್ಲಿ ಉಪಸ್ಥಿತರಿದ್ದು ದೀನ್ ದಯಾಳ ಉಪಾಧ್ಯಾಯರ ಸಮಗ್ರ ಅವರ ಬದುಕಿನ ಘಟ್ಟೆಗಳನ್ನು ತಿಳಿಸಿದ್ದಾರೆ. ಅವರಿಗೆ ಅಭಿನಂದನೆಗಳು. ಅವರ ಬಗ್ಗೆ ಪಟ್ಟಣದ ಕೌನ್ಸಿಲರು, ಮಾಮಿನಿ ಕೌನ್ಸಿಲರು, ಕಾರ್ಯಕರ್ತರು, ಜಿಲ್ಲಾ ಉಪಾಧ್ಯಕ್ಷರಾದ ಕೇಶವಮೂರ್ತಿಯವರು ಮತ್ತು ನಿರಂಜನ